ಡಾಕ್ಟರ್ ಅನಸೂಯ ರಾಜು ಅವರನ್ನು ಭೇಟಿಯಾಗಿ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹಾಗೆ ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಡಮ್, ನಾನು ಬಹುದಿನಗಳಿಂದ ಅನ್ಕೋತಾ ಇದ್ದೆ ನಿಮ್ಮ ಪರಿಚಯ ಆಗಿ ಸುಮಾರು ದಿವಸ ಆಯಿತು ನನಗೆ. ಆವಾಗಿಂದ ನಿಮ್ಮ ಜೊತೆಗೆ ಮಾತಾಡಬೇಕು, ನಿಮ್ಮನ್ನು ಸಂದರ್ಶನ ಮಾಡಬೇಕು ಅಂತ. ನಾನು ಸುಮಾರು ಸಂದರ್ಶನಗಳನ್ನು, ವ್ಯಕ್ತಿಗಳನ್ನು, ಸಾಧಕರನ್ನು ನಾನು ಈಗಾಗಲೇ ನಾನು ಯೂಟ್ಯೂಬ್ನಲ್ಲಿ ಮಾಡಿದ್ದೀನಿ. ಆವಾಗಲಿಂದ ಅನ್ಕೋತಿದ್ದೆ ಅದು ಇವತ್ತ ಕಾಲ ಕೂಡ ಬಂತು ಅನ್ಕೋತೇನೆ. ಹೀಗಾಗಿ ನಾನು ನಿಮ್ಮ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೇಳ್ತೇನೆ. ತಾವು ತಮ್ಮ ಮಾಹಿತಿಯನ್ನು, ತಮ್ಮಲ್ಲಿರ್ತಕ್ಕಂಥ ಏನೇನು ಸೇವೆಯನ್ನು ಮಾಡಿದ್ರೆ ನಾನು ಸ್ವಲ್ಪ ತಿಳಿಸ್ಕೊಡ್ಬೇಕು. ಮೊದಲನೇದಾಗಿ ನಾನು ನಿಮ್ಮ ಪರಿಚಯವನ್ನು ಕೇಳ್ತೇನೆ. ತಮ್ಮ ಹೆಸರಂತೂ ಗೊತ್ತಿದೆ, ಆದರೆ ಇನ್ನೊಂದ್ಸರಿ ನಮ್ಮ ವೀಕ್ಷಕರಿಗೆ ತಮ್ಮ ಹೆಸರನ್ನು ಹೇಳ್ಬಿಡಿ. ನಮಸ್ಕಾರ. ನಾನು ಡಾಕ್ಟರ್ ಅನಸೂಯ ರಾಜಿ. ಹುಟ್ಟಿದ್ದು ಬಂದು ಶೃಂಗೇರಿನಲ್ಲಿ, ಬೆಳೆದೆಲ್ಲ ಮೈಸೂರು, ಈಗ ನಾನು ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ತಮ್ಮ ತಂದೆ ತಾಯಿ ಎಲ್ಲಿದ್ದರು? ನಮ್ಮ ತಂದೆ ಶಂಕರನಾರಾಯಣ ಶಾಸ್ತ್ರಿಗಳು ಅಂತ, ಅವರು ಮೈಸೂರಿನಲ್ಲಿ ಶಾರದಾ ವಿಲಾಸದಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಅಮ್ಮ ಬಂದು ಶೃಂಗೇರಿ ಆದ್ದರಿಂದ ನಾನು ಹುಟ್ಟಿ ಒಂದು ಬಾಲ್ಯದ ದಿನಗಳೆಲ್ಲ ನಾನು ಶೃಂಗೇರಿಯಲ್ಲೇ ಕಳೆದಿದ್ದು. ಎಷ್ಟು ಮಟ್ಟಿಗೆ ಒಡನಾಟ ಇತ್ತು ಅಂತಂದರೆ, ನಾನು ಹುಟ್ಟಿದಾಗಿಂದಲೂ ಪ್ರತಿ ದಿವಸ, ಅಂದರೆ ನನಗೆ ಗೊತ್ತಾದಾಗ, ಅಂದರೆ ಒಂದು 3 ವರ್ಷದ ಮಗುವಿಂದಲೂ ನಾನು ದಿನ ದೇವಸ್ಥಾನಕ್ಕೆ, ಶೃಂಗೇರಿ ದೇವಸ್ಥಾನಕ್ಕೆ, ಯಾಕಂದರೆ ಎದುರುಗಡೆ ಮನೆ ನಮ್ಮದು, ದೇವಸ್ಥಾನಕ್ಕೆ ಹೋಗಿ ಹೊಳೆಯಿಂದಾಚಿನಲ್ಲಿ ಗುರುಗಳ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ಎಲ್ಲ ದೇವರುಗಳನ್ನು ನೋಡಿಕೊಂಡು 108 ಗರಿಕೆಯನ್ನು ಕುಯ್ದು ಅಲ್ಲಿ ತೋರಣ ಗಣಪತಿ ಅಂತ ಇವತ್ತಿಗೂ ನೀವು ನೋಡಬಹುದು ಅಲ್ಲಿ ಹಾಕಿ ನಾನು ಆಮೇಲೆ ಕ್ಲಾಸ್ ಸ್ಕೂಲ್ಗೆ ಹೋಗ್ತಾ ಇದ್ದೆ. ನಮ್ಮ ಅಜ್ಜಿ ಜೊತೆ ಈ ಕೆಲಸ ಇದು ಮಾಡ್ತಾ ಇದ್ದೆ. ನಂಗೆ ಹಂಗಾಗಿ ಚಿಕ್ಕ ವಯಸ್ಸಿಂದಲೂ ನನಗೆ ಈ ಧಾರ್ಮಿಕ ವಿಷಯಗಳಲ್ಲಿ ತುಂಬ ಆಸಕ್ತಿ. ಪ್ರವಚನಗಳ, ಗುರುಗಳ ಪ್ರವಚನಗಳನ್ನು ಕೇಳಿಸ್ಕೊಳ್ತಕ್ಕಂಥದ್ದು, ನನಗೆ ಪೂಜೆ ಇದರಲ್ಲೆಲ್ಲ ತುಂಬ ಆಸಕ್ತಿ ಬಂದಿದ್ದೆ ಆ ಒಂದು ವಾತಾವರಣದಲ್ಲಿ ಬೆಳೆದಿದ್ದಕ್ಕೆ. ಹಾಗೆ ನಮ್ಮ ಅಪ್ಪನೂ ಕೂಡ ನಮಗೆ ಚಿಕ್ಕ ವಯಸ್ಸಿಂದಲೂ ಎಲ್ಲ ಶ್ಲೋಕಗಳನ್ನು, ಮಂತ್ರಗಳನ್ನು ಎಲ್ಲ ಹೇಳ್ಕೊಟ್ಟಿದ್ರು. ಹಾಗಾಗಿ ಅದು ಹೇಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಒಂದು ಕರಗತ ಆಗೋಗ್ಬಿಟ್ಟಿದೆ ನಮಗೆ. ಮಂತ್ರಗಳೆಲ್ಲ, ವೇದ ಮಂತ್ರಗಳೆಲ್ಲ ಚಿಕ್ಕ ವಯಸ್ಸಿಂದಲೇ ಬಾಯ್ಪಾಠ ಆಗೋಗ್ಬಿಟ್ಟಿದೆ. ಅಂಥ ವಾತಾವರಣದಲ್ಲಿ ನಾನು ಬೆಳೆದಿದ್ದು ಮೇಡಮ್. ಹಾಗಾಗಿ ನನಗೆ ಈ ಒಂದು ಕ್ಷೇತ್ರಕ್ಕೆ ಬರಲಿಕ್ಕೆ ಅದು ಸಹಾಯ ಆಯಿತು. ನಿಜ ಮೇಡಮ್, ಬೆಳೆಯುವಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ನಿಮ್ಗೆ ಚಿಕ್ಕವ್ರು ಇರಬೇಕಾದ್ರೆ ನಿಮ್ಮಲ್ಲಿ ಅದು ಇತ್ತು. ಹೀಗಾಗಿ ಒಂದು ಇದೇ ಲೈನಲ್ಲಿ ಮುಂದೆ ಹೊರಟಿದ್ದೀರ. ಜೊತೆಗೆ ಸಂಸ್ಕಾರ, ನಿಮ್ಮ ತಂದೆ ತಾಯಿ ಅದೇ ಒಂದು ಸಂಸ್ಕಾರದಲ್ಲಿರೋದ್ರಿಂದ ನಿಮಗೆ ಬೆಳೆಯೋಕೆ ಅನುಕೂಲ ಆಯಿತು ಆ ಸಂಸ್ಕಾರ ಬೆಳೆದ್ರಿಂದ. ಹೀಗಾಗಿ ತಾವು ಇವತ್ತು ಬೆಂಗಳೂರಿನಲ್ಲಿ ಇದ್ದುಕೊಂಡಿದ್ದ ಒಂದು ಒಳ್ಳೆಯ ಒಂದು ಸೇವೆಯನ್ನ, ಸಂಸ್ಕಾರನ ಜನಗಳಿಗೂ ಮುಟ್ಟಿಸ್ತಾ ಇದ್ದೀರಿ, ಜೊತೆಗೆ ಮಕ್ಕಳನ್ನು ಒಳ್ಳೆಯ ಸಂಸ್ಕಾರದಲ್ಲಿ ಬೆಳೆಸಿದ್ರಿ ಅಂತ ಹೇಳೋದು ಸಂತೋಷ ಅನ್ಸುತ್ತೆ. ಜೊತೆಗೆ ತಮ್ಮ ಶಿಕ್ಷಣ ಮುಂದೆ ಎಲ್ಲಿ ಮಾಡಿದ್ರಿ, ಎಲ್ಲಿವರೆಗೂ ಕಲಿತಿದ್ದಾವೆ? ನಾನು ಪ್ರಾಥಮಿಕ ಶಿಕ್ಷಣನೆಲ್ಲ ಶೃಂಗೇರಿಯಲ್ಲೇ ಓದಿದೆ. ಆನಂತರ ನಾನು ಹೈಸ್ಕೂಲ್ ಎಲ್ಲ ಮೈಸೂರಿನಲ್ಲಿ, ಆ ಕಾಲೇಜು ಬಂದು ಶಾರದಾ ವಿಲಾಸ್ ಮೈಸೂರಲ್ಲೇ BSc ಪದವಿದರೆ, ಆನಂತರ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ನಾನು ಹಿಂದಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪ್ರಥಮ ರ್ಯಾಂಕನ್ನು ಪಡೆದೆ. ಖುರ್ಷಿದ್ ಅಲಂ ಖಾನ್ ಆಗಿನ ರಾಜ್ಯಪಾಲರಿಂದ ನಾನು ಚಿನ್ನದ ಪದಕವನ್ನು ಪಡೆದುಕೊಂಡೆ. ಅಲ್ಲೇ ಕೆಲಸ ಮಾಡ್ತಾ ಇದ್ದೆ ಶಾರದಾ ವಿಲಾಸ್ ಕಾಲೇಜಲ್ಲಿ. ಆಗಲೇ ಮದುವೆ ಆಯಿತು. ಮದುವೆ ಆದಮೇಲೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ ಮೇಲೆ ನಾನು ನಾನು ಕೆಲಸ ಮಾಡಲೇಬೇಕು ಅನ್ನೋದು ತುಂಬ ನನಗೆ ಇತ್ತು. ಆದರೆ ಮಗು ತಕ್ಷಣ ನನಗೆ ಮಗಳು ಹುಟ್ಟಿದ್ರಿಂದ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಆನಂತರ ನಾನು ಓದಲೇಬೇಕು, ಅಂದರೆ ನಾನು ಡಾಕ್ಟ್ರೇಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಮುಂಚೆ ಇದ್ದನು. ಹಾಗಾಗಿ ನಾನು ಅಮಿತಾಬ್ ಬಚ್ಚನ್ ಅವ್ರ ತಂದೆ ಹರಿವಂಶ್ ರಾಯ್ ಬಚ್ಚನ್ ಅವರ ಕಾವ್ಯವನ್ನು ತೆಗೆದುಕೊಂಡು ನಾನು PhD ಮಾಡಿದೆ. ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ PhD ಮಾಡಿ ಡಾಕ್ಟ್ರೇಟನ್ನು ಪಡೆದುಕೊಂಡೆ. 2008 ಡಾಕ್ಟ್ರೇಟ್ನ ಪಡ್ಕೊಂಡೆ. ಇದಕ್ಕೆ ಕಾವ್ಯ ಹೇಗೆ ನನಗೆ ಅಂತಂದರೆ, ನಾನು 2ನೇ ಕ್ಲಾಸಲ್ಲಿ ಇದ್ದಾಗಿಂದಲೂ ನಾನು ಕವಿತೆಯನ್ನು ಬರೀತಾ ಇದ್ದೆ. ಮೊದಲನೇದು ಕನಕಾಂಬರ, 2ನೇದು ಕೃಷ್ಣರಾಜ ಸಾಗರ ಅಂತ ಹಾಗೇ ಬರಿತಾ ಬರಿತಾ ನಾನು ಸುಮಾರು ವರ್ಷಗಳ ಕಾಲ ತುಂಬ ಕವನಗಳನ್ನು ಬರೆದಿದ್ದೆ. ಒಂದು ಸರ್ತಿ ಏನಾಯಿತು ಅಂದರೆ, ನಾನು ಹೈಸ್ಕೂಲಲ್ಲಿ ಇದ್ದಾಗ ನಾನು ನಮ್ಮದು ಒಂದು ಗಲ್ಲಿ ಮನೆ ಇತ್ತು. ಆ ಗಲ್ಲಿನಲ್ಲಿ ಅಂದರೆ ಒಬ್ಬರು ಎದುರುಗಡೆ ಮನೆಯಲ್ಲಿ ರಂಗೋಲಿ ಇಡ್ತಾ ಇದ್ದೆ. ಆಗ ಒಂದು ಹಸು ಎತ್ತು ಬಂದು ಅಲ್ಲಿ ಬರ್ತಾ ಇತ್ತು. ನಾನು ರಂಗೋಲಿನ ಪುಸ್ತಕದಲ್ಲಿ ನೋಡ್ಕೊಂಡು ಬಿಡ್ತಾ ಇದ್ದಾಗ ನಮ್ಮಪ್ಪ, ನೀರು ಬರ್ತಾ ಇದೆ ತುಂಬು ಬಾ ಅಂತ ಕರೆದ್ರು. ಅಲ್ಲೆಲ್ಲೋ ದೂರದಲ್ಲಿ ಬರ್ತಾ ಇದೆಯಲ್ಲ ಎತ್ತು ಅಂತ ಹೇಳಿ ಪುಸ್ತಕನ ಅಲ್ಲೇ ಬಿಟ್ಟು ನಾನು ಹೋದೆ. ನಾನು ಹೋಗಿ ನೀರು ತುಂಬಿ ಬರೋದ್ರಲ್ಲಿ ಆ ಒಂದು ಎತ್ತು ಬಂದು ಆ ಪುಸ್ತಕವನ್ನು ಬಾಯಿ ಹಾಕೊಂಡ್ಬಿಟ್ಟಿತ್ತು. ಅದು ಕವನಗಳು ಬರೆದಿರೋ ಪುಸ್ತಕದಲ್ಲೇ ರಂಗೋಲಿ ಬರೆದಿರೋದ್ರಿಂದ
ಆ ಕವನ ಅಷ್ಟು ಎತ್ತು ತೀನ್ ಬಿಡ್ತು. ಹಂಗಾಗಿ ನನ್ಗೆ ಆಗೊಂದು ಸ್ವಲ್ಪ ಬೇಜಾರಾಯ್ತು, ಸ್ವಲ್ಪ ವರ್ಷ ಬಿಟ್ಟಿದ್ದೆ. ಆಮೇಲೆ ನನ್ನ ತಂಗಿ ನಿಂಗೆ ಇದ್ರಲ್ಲಿ ತುಂಬ ಎಷ್ಟೊಂದು ಒಳ್ಳೊಳ್ಳೆ ಕವನಗಳನ್ನು ಬರೀತೀಯ, ಯಾಕೆ ಬಿಡ್ತೀಯ ಅಂತ ಹೇಳಿದ್ಮೇಲೆ ಮತ್ತೆ ಅದನ್ನು ಶುರು ಮಾಡಿದೆ. ಸುಮಾರು ಕವನಗಳನ್ನು ಬರೆದೆ, ರಾಜ್ಯಮಟ್ಟದ ಪ್ರಶಸ್ತಿಗಳು ಸಾಕಷ್ಟು ಸಿಕ್ಕಿದ್ವು. ಹಾಗಾಗಿ ಮತ್ತೆ ಎಷ್ಟೊಂದು ಕವನಗಳು ದೇವರನಾಮವಾಗಿ ನಂದು ಹೊರಬಂದಿತ್ತು ಸುಮಾರು. ಹಾಗಾಗಿ ಏನಾಯಿತು, ನನಗೆ ಕಾವ್ಯದಲ್ಲಿ ಆಸಕ್ತಿ ಇತ್ತು. ಜೊತೆಗೆ ಮಾಸ್ಟರ್ ಡಿಗ್ರಿ ಹಿಂದಿನಲ್ಲೇ ನಾನು ರಾಷ್ಟ್ರಭಾಷಾ ಪ್ರವೀಣ ಮಾಡ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ, ಅದು ಮತ್ತೆ ಡಿಗ್ರಿ ಮೇಲೆ ನಾನು ಕಾವ್ಯವನ್ನೇ ಆರಿಸ್ಕೊಂಡು ಪಿ ಹೆಚ್ ಡಿನ. ಇದಕ್ಕೆ ನಿಮಗೆಲ್ಲ ಕವನ ಬರೆಯೋಕ್ಕೆ ಈ ದೇವರನಾಮ ಅನ್ಕೊಳ್ಳಿ ಸ್ಫೂರ್ತಿ ಯಾರು ಹೆಚ್ಚಾಗಿ ನಿಮಗೆ? ಇಲ್ಲ, ನನಗೆ ಶೃಂಗೇರಿಯ ವಾತಾವರಣದಲ್ಲಿ ನನಗೆ ಕವನ ಬರೀಲಿಕ್ಕೆ ತಾನಾಗಿ, ನಾನು ಹೇಳಿದಲ್ಲ 7ನೇ ವಯಸ್ಸಿನಿಂದಲೇ ನಾನು ಕವನವನ್ನು ಬರೆಯೋಕ್ಕೆ ಶುರು ಮಾಡಿದ್ದು. ಆಗಲಿಂದಲೇ ನನಗೆ ಆ ಒಂದು ನೇಚರು ಅದೆಲ್ಲ ನೋಡಿ, ಶೃಂಗೇರಿ ಅಂದ ತಕ್ಷಣ ಮಲ್ನಾಡಿನ ಒಂದು ಪ್ರಕೃತಿ ಸೌಂದರ್ಯ ನೋಡಿದ್ರೆ ಸಾಕು, ಅದು ಯಾರಿಗಾದ್ರೂ ಬರೀಬೇಕು ಅನ್ಸುತ್ತೆ. ಆಮೇಲೆ ನನಗೆ ಆ ಶಾರದಮ್ಮನವ್ರು ತುಂಬ ಒಂಥರ ನನ್ನ ಒಂದು ಆರಾಧ್ಯ ದೈವ. ನಾನು ಪ್ರತಿ ಶುಕ್ರವಾರ ನಾನು ಸರಸ್ವತಿ ಪೂಜೆ ಮಾಡದೆ ಇರ್ತಾನೆ ಇರಲಿಲ್ಲ. ಹಾಗಾಗಿ ನನಗೆ ಅದು ತುಂಬಾ ಕವನ, ಭಕ್ತಿಗೀತೆಗಳನ್ನ ಬರೆಯೋದು ಹಾಡೋದು ಎಲ್ಲ ಮಾಡ್ತಾ ಇದ್ದೆ. ಹಾಗಾಗಿ ದೇವನಾಮಗಳಾಗಿ ತುಂಬಾ ಗೀತೆಗಳು ಹೊರಬರ್ತವೆ. ಇವತ್ತು ಕೂಡ ನೋಡಿ, ಶುಕ್ರವಾರನೇ ನಾನು ನಿಮ್ಮನ್ನ ಸಂದರ್ಶಿಸ್ತಾ ಇದ್ದೀನಿ. ಶಾರದಾಂಬೆ ಕರುಣೆ ಅನ್ಕೋತೀನಿ, ಅದನ್ನೆಲ್ಲ ಒಂದೊಂದೇ ಒಂದೊಂದೇ ಹಾಗೆ ಮೂಡ್ ಬಂತಲ್ಲೇ. ನಿಜವಾಗ್ಲೂ ನಿಜಕ್ಕೂ ಮೇಡಮ್ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನ ಈ ರೀತಿ ಸಂದರ್ಶನ ಮಾಡೋದು. ನಂತರ ನಿಮ್ಮ ಮದುವೆ, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ನಮ್ಮ ಮನೆಯವರು ಬಂದು ಐ ಕ್ಯಾಲಾಮಿಟೀಸ್ ಅಂತ ಅದರಲ್ಲಿ ರೀಜನಲ್ ಮ್ಯಾನೇಜರ್ ಆಗಿದ್ದಾರೆ, ಇಡೀ ಸೌತ್ ಅವರೇ ನೋಡ್ಕೊಳ್ತಾರೆ. ಮಗಳು ಮತ್ತೆ ಮಗ, ಮಗಳಿಗೆ ಈಗ ಮೊನ್ನೆ ತಾನೇ ಮದುವೆ ಆಯ್ತು ಮೈಸೂರಿಗೆ. ನಮ್ಗೆ ಕರೆದಿದ್ರಿ, ಬರೋಕ್ ಆಗ್ಲಿಲ್ಲ, ಅದಕ್ಕೆ ಯಾವ ನಂತರ ಬಂದು ಭೇಟಿ ಆಗೋಣ ಅಂತ ಹೇಳಿ ನಿಮ್ಗೆ ಮನೆಗೆ ವಿಸಿಟ್ ಮಾಡಿದೆ ನಾನು. ನಂತರ ನೀವು ಮಗ ಬಂದು ಸೆಕೆಂಡ್ ಇಯರ್ ಪಿ ಯು ಸಿ ಅವನ ಭವಿಷ್ಯ ಉಜ್ವಲ ಆಗಲಿ, ಮಗಳು ಕೂಡ ಅವಳ ದಾಂಪತ್ಯ ಜೀವನ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ಹಾರೈಸ್ತೇನೆ. ನಂತರ ನೀವು ಈ ಸಂಸಾರದ ಜೊತೆಗೆ, ಗೃಹಿಣಿ ಅಂದ ತಕ್ಷಣ ನಾವು ಸಂಸಾರ ನಿಭಾಯಿಸಲೇಬೇಕು, ಅದರ ಜೊತೆ ಜೊತೆಗೆ ನೀವು ಕಾವ್ಯವನ್ನು ದೇವರನಾಮವನ್ನು ಜೊತೆಗೆ ಜ್ಯೋತಿಷ್ಯ ಆಮೇಲೆ ವೇದವನ್ನು ಎಲ್ಲ ನೀವು ಹೇಳ್ಕೊಡ್ತೀರಿ. ಅದನ್ನು ಸ್ವಲ್ಪ ನಿಮ್ಮಿಂದ ಅವಾಗ ಮಾತಾಡ್ತಾ ಇರೋದ್ರೆ ನನಗೆ ಗೊತ್ತಾಗಿದೆ, ನೀವು ಯಾವ ರೀತಿ ಅವ್ನು ಬೆಳೆಸ್ಕೊಂತೀರಿ, ಮನೆಯ ಜೊತೆಗೆ ಅದನ್ನು ಹೇಗೆ ನಿಭಾಯಿಸ್ತೀರಾ? ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾರೆ, ನೀನು ಏನನ್ನೇ ಕಲ್ತ್ರು ಅದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇದ್ರು. ಹಂಗೆ ಹೇಳೋದ್ರಿಂದ ಏನಾಯ್ತು, ನನಗೆ ಏನ್ ಮಾಡ್ಲಿ, ನಾನು ನನಗೆ ಕೆಲ್ಸಕ್ಕಂತೂ ಕಳಿಸ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಯಾಕೆಂದ್ರೆ ಮಕ್ಕಳನ್ನ ಬೇರೆಯವ್ರ ಅಂಡರ್ ಬಿಟ್ಬಿಟ್ಟು ಹಾಗೆ ಹೋಗ್ಬೇಡ ಅಂತ ಹೇಳ್ತಾರೆ. ನನಗೆ ಲೆಕ್ಚರ್ ಕೆಲಸ ಸಿಕ್ಕಿದ್ರು ಹೋಗ್ಲೇ ಇಲ್ಲ, ನಾನು ಹೋಗಕ್ ಆಗ್ಲಿಲ್ಲ ನನಗೆ. ಆಮೇಲೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಏರಿಳಿತ ಆಗುತ್ತೆ, ಆಗ್ತಾ ಇದೆ, ಓ ಸಡನ್ ಆಗಿ ಚೆನ್ನಾಗಾಯ್ತು, ಅದಕ್ಕೆ ಮುಂಚೆ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತು, ಇದೆಲ್ಲ ಆದಾಗ ಯಾಕೆ ಹೀಗಾಗುತ್ತೆ, ಪ್ರತಿಯೊಬ್ಬರ ಜೀವನದಲ್ಲೂ ಈ ಥರ ಏರುಪೇರುಗಳು ಯಾಕಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ನಾನು ಜ್ಯೋತಿಷ್ಯರನ್ನು ಕಲ್ತ್ಕೊಳ್ಬೇಕು, ಅದರಿಂದ ಏನಾದರೂ ನನಗೆ ಸಿಗುತ್ತಾ ಅಂತ ಹೇಳಿ ನಾನು ಗ್ರಹಗಳ ಬಗ್ಗೆ ಫಸ್ಟು ಅಸ್ಟ್ರಾನಮಿ ಫಸ್ಟ್ ಅಂದರೆ ಹೌದು ಮದುವೆ ಆಗಿ ಮಗಳು ಹುಟ್ಟಿದ ಮೇಲೆ ನಾನು ಫಸ್ಟ್ ಸಾಫ್ಟ್ವೇರ್ ಎಲ್ಲ ಕಲ್ತ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾದ್ರೆ 10 ಡೇಸ್ ಹೋದೆ ಕೂಡ, ಯಾಕೆಂದ್ರೆ ಬಿ ಎಸ್ ಸಿ ಎಲೆಕ್ಟ್ರಾನಿಕ್ಸ್ ನಾನು ಕಂಪ್ಯೂಟರ್ಸ್ ಎಲ್ಲ ಮಾಡ್ಕೊಂಡಿದ್ದೆ, ಎಲ್ಲಾದ್ರು ಕೋರ್ಸ್ಗಳು ಮಾಡ್ಕೊಂಡಿದ್ದೆ. ಹಾಗಾಗಿ ಹೋದೆ, ಆಮೇಲೆ ಇದು ಆಗೋದಿಲ್ಲ ಯಾಕೆಂತಂದ್ರೆ ಮನೆಯಲ್ಲಿ ತೊಂದರೆ ಆಗುತ್ತೆ ಮಗುಗೆ ಅಂತ ಹೇಳಿ ಮನೆಯಲ್ಲಿ ಕೂತ್ರೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಟ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದೆ. 10th ಮ್ಯಾಥ್ಸ್ ತುಂಬ ವರ್ಷಗಳು, ನಾವು ಮದುವೆಗಿಂತ ಮುಂಚೆನೂ ಒಂದು ಅಲಗ ವಿದ್ಯಾಲಯ ಅಂತ ಇಟ್ಕೊಂಡು ಟ್ಯೂಷನ್ ಸೆಂಟರ್ ಓಪನ್ ಮಾಡಿದ್ವಿ, ನಾವು ಮಾಡ್ತಾ ಇದ್ವಿ 10th ಹಿಂದಿ ಎಲ್ಲ ಕ್ಲಾಸಸ್ ತಗೋತಾ ಇದ್ದೆ. ಆಮೇಲೆ ಮದುವೆ ಆದ್ಮೇಲೆ ಕೂಡ 10th ಮಕ್ಕಳಿಗೆಲ್ಲ ಮ್ಯಾಥ್ಸ್ ತಗೋತಾ ಇದ್ದೆ. ಹೀಗೆ ಮಾಡ್ತಿದ್ದೆ, ಆದರೆ ನನಗೆ ಏನೋ ತೃಪ್ತಿ ಇರಲಿಲ್ಲ, ಏನಾದರೂ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಸೊ ನನಗೀಗ ಅಸ್ಟ್ರಾಲಜಿಕಲಿ ಯಾಕೆ ಆಸೆ ಆಯಿತು ಅಂತಂದರೆ, ಫಸ್ಟು ಅದೇ ನಮ್ಮ ಜೀವನದಲ್ಲಿ ಈ ಥರ ಏರುಪೇರುಗಳೆಲ್ಲ ಆಗ್ತಾ ಇದೆಯಲ್ಲ, ಏನು ಇದಕ್ಕೆ ಕಾರಣ ಇರಬಹುದು ಅಂತ ನೋಡೋಣ ಅಂತ ಹೇಳಿ ಮೊದಲು ಆ ಖಗೋಳಶಾಸ್ತ್ರ ಗ್ರಹಗಳ ಒಂದು ಏನು ಅದರದ್ದು ಫಸ್ಟ್ ಅದು ಪೂರ್ತಿ ಅನಲೈಸ್ ಮಾಡಿ ಅರ್ಥ ಮಾಡಿಕೊಂಡೆ, ಕಂಪ್ಯೂಟರಲ್ಲೆಲ್ಲ ನೋಡಿಕೊಂಡು ಅದ್ರ ಬಗ್ಗೆ ತಿಳಿದುಕೊಂಡೆ. ಆನಂತರ ಅಸ್ಟ್ರಾಲಜಿ ಕ್ಲಾಸ್ಗೆ ಸೇರಿಕೊಂಡು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ತಾ ಇದ್ದೆ. ಸೈಂಟಿಫಿಕ್ ಆಗಿ ಏನು ಗ್ರಹಗಳ ಒಂದು
ಗುಣಗಳಿರುತ್ತೆ, ಗುಣಧರ್ಮಗಳಿದೆ. ಹಾಗೆ ಜ್ಯೋತಿಷ್ಯದ ರೀತಿಯಲ್ಲಿ ಟ್ಯಾಲಿ ಆಗುತ್ತೆ. ಯಾಕೆಂದ್ರೆ ನಮ್ಮ ಋಷಿ ಮುನಿಗಳು ಹಿಂದೆನೆ ಸುಮ್ಮನೆ ಒಂದು ತಪೋ ಮಾರ್ಗದಿಂದನೇ ಅವ್ರು ಹೇಳ್ತಾ ಇದ್ರು, ರಕ್ತವರ್ಣೋ ಕುಜಃ ಅಂತ. ಅಂದ್ರೆ ಕೂತ ಜಾಗದಲ್ಲೇ ಮಾರ್ಸ್ ಸೀಸೆ ರೆಡ್ ಪ್ಲಾನೆಟ್ ಅನ್ನೋದನ್ನ ಅವ್ರು ಹೇಳಿದ್ರು. ಹೇಗೆ ಹೇಳಿದ್ರು, ಇವಾಗಾದ್ರೆ ನೀವು ಹೋಗಿ ಸೈಂಟಿಸ್ಟ್ ಹೋಗಿ ಅಲ್ಲಿ ನೋಡಿ ಹೇಳ್ತಾರೆ, ಅವ್ರು ಕೂತ ಹೇಳಿದ್ರು ಇದಕ್ಕೆ ಏನಾದ್ರು ಅರ್ಥ ಇರಬಹುದು ಅಂತ ಹೇಳಿ. ಆ ರೀತಿಯಾಗಿ ಪ್ರತಿಯೊಂದು ಗ್ರಹಗಳನ್ನು ಅಧ್ಯಯನ ಮಾಡಿದಾಗ ಏನೇನು ಋಷಿ ಮುನಿಗಳು ಹೇಳಿದ್ದಾರೆ ಅಷ್ಟೂ ಕೂಡ ಸೈನ್ಸು ಒಪ್ಕೊಂಡಿದೆ. ಎರಡು ಟ್ರೈ ಆಗಿತ್ತು. ಓಹೋ, ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳಿ ನಾನು ಅಷ್ಟರಾಜ್ ಅಂತು. ಹೌದು, ಅದನ್ನ ನಾನು ನಮ್ಮಲ್ಲಿ ಹೇಳಿದ್ರೆ ನೀವು ಓದಿದ ಮೇಲೆ ಅದನ್ನ ರೂಢಿಸ್ಕೋ, ವೇಸ್ಟ್ ಮಾಡ್ಬೋದು ಅಂತ. ಸೊ ಹಂಗಾಗಿ ಅದನ್ನ ನಾನು ಓದಿ ಮುಗಿಸ್ತಾ ಇದ್ದ ಹಾಗೇನೆ ಆರ್ಟಿಕಲ್ ನ ಕನ್ನಡ ಪ್ರಭದಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ. ಆಗ ಅದು ಹೇಗಾಯ್ತು ಅಂತಂದ್ರೆ, ಮತ್ತೆ ತಿರುಗಿ ನೋಡ್ಲಿಕ್ಕೆ ನೋಡೋ ಹಂಗೆ ಇಲ್ಲ, ಅಷ್ಟು ಚೆನ್ನಾಗಿ ತುಂಬಾ ಜನ ಬರಕ್ ಶುರು ಮಾಡಿದ್ರು. ಹೇಗೆ ಪಾಪ್ಯುಲಾರಿಟಿ ಕನ್ನಡ ಪ್ರಭದಿಂದ ಸಿಕ್ತು ಅಂತಂದ್ರೆ, ಕನ್ನಡ ಪ್ರಭದ ಎಡಿಟರ್ ಸಿಕ್ಕರು ಈಗಲೂ ಹೇಳ್ತಾರೆ, ನೀವು ನಾನು ಮರೆಯೋದಕ್ಕಾಗಲ್ಲ, ನಿಮಗೆ ಬುಧವಾರ ಬಂದರೆ ಸಾಕು, ನಿಮಗೆ ನಮ್ಮ ಮನೆಯವ್ರಿಗೆ ಪುರ್ಸತ್ತೆ ಆಗ್ತಾ ಇರಲಿಲ್ಲ, ಕಾಲ್ನ ನಾನು ಅಟೆಂಡ್ ಮಾಡೋದಕ್ಕೆ ಒಂದು ಕಷ್ಟ ಆಗ್ಬೋಗ್ತಾ ಇತ್ತು, ಅಷ್ಟು ಜನ ವರಕ್ಷಣ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ತಿರುಗಿ ನೋಡಿಲ್ಲ ಬಿಡಿ, ಆವಾಗಿಂದ ನಾನು ಸುಮಾರು 2000 ಈ ಒಂದು ಜ್ಯೋತಿಷ್ಯ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾನೆ ಇದ್ದೀನಿ. ಇವಾಗಲೂ ಕೂಡ ಬಹುಶಃ ನಿಮ್ದು ಇದರಲ್ಲಿ ವಿಜಯ ಕರ್ನಾಟಕ ಬೋಧಿ ವೃಕ್ಷದಲ್ಲಿ ಆಧ್ಯಾತ್ಮಿಕ ಲೇಖನ ಬರುತ್ತೆ. ಆಮೇಲೆ ವರ್ಷ ಭವಿಷ್ಯ ಸುಮಾರು 12 ಕಾಲ ಕಂಟಿನ್ಯೂಸ್ ಆಗಿ ಬುಕ್ ಬರ್ತಾನೆ ಇದೆ. ಆನಂತರ ಯುಗಾದಿ ಭವಿಷ್ಯ, ದೀಪಾವಳಿ ಭವಿಷ್ಯ ಅಂತ ಬರ್ಸ್ಕೊತಾನೆ ಇರ್ತಾರೆ. ಸೊ ಹೀಗೆ ನಡೀತಾ ಇದೆ ಜ್ಯೋತಿಷ್ಯದಲ್ಲಿ. ಅಷ್ಟೇ ಅಲ್ಲದೆ ಜ್ಯೋತಿಷ್ಯದಲ್ಲಿ ನಾನು ತರಗತಿಗಳನ್ನು ನಡೆಸ್ತಾ ಇದ್ದೀನಿ ಜ್ಯೋತಿಷ್ಯದಲ್ಲಿ. ಅನುಗ್ರಹ ಜ್ಯೋತಿಷ್ಯ ಇಲ್ಲ, ಇಲ್ಲೇ ಮಾಡ್ತಾ ಇದ್ದೀನಿ. ಅನುಗ್ರಹ ಜ್ಯೋತಿಷ್ಯ ವಿದ್ಯಾಪೀಠ ಅಂತ. ಸೊ ಇಲ್ಲಿ ಎಕ್ಸಾಮ್ಸ್ ಎಲ್ಲ ಕಟ್ಸಿ ಸರ್ಟಿಫಿಕೇಟ್ ಕೊಟ್ಟು ಈ ರೀತಿ ನಡೀತಾ ಇದೆ. ಇಲ್ಲ, ಆಫ್ಲೈನ್. ಕರೋನಾ ಆದ್ಮೇಲಿಂದ ಸ್ವಲ್ಪ, ಕರೋನಾ ಬಂದಾಗ ಸ್ವಲ್ಪ ನಾನು ನಿಲ್ಸಿದ್ದೀನಿ. ಈಗ ಮತ್ತೆ ಈಗ ಮಗಳ ಮದ್ವೆ ಎಲ್ಲ ಇತ್ತು ಅಂತ ಹೇಳಿ ಫ್ರೀ ಆಗ್ತೀರಾ, ಮತ್ತೆ ಅದನ್ನ ಆರಂಭಿಸ್ಕೊಡ್ತಾವು. ನಿಜ, ನೀವು ಹೇಳ್ದಾಗೆ ನಿಮ್ಮ ಮನೆಯವರು ಮನೆ ನೋಡ್ಕೊಂಡು, ನಿಜ ಮೊದ್ಲು ಮನೆ ಗೆದ್ದು ಮಾರ್ಗಿದೆ, ಫಸ್ಟ್ ನಮ್ಮ ಮನೆ ಗಂಡ ಮಕ್ಕಳು ಅವ್ರದ್ದು ನೋಡ್ಕೊಂಡ್ಬಿಟ್ಟು ನಮ್ಮ ಒಂದು ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದು. ಆ ಒಂದು ನಿಟ್ಟಿನಲ್ಲಿ ನಿಜವಾಗ ನಾನಂದು ಕೂಡ ಹಾಗೇನೆ, ನಾನು ನಿಜವಾಗ್ ವರ್ಕ್ ಮಾಡ್ತಾ ಇದ್ದೆ, ಬೇಡ ಮಗನಲ್ಲೇ ಗೋವಾದಲ್ಲಿ ಬೇರೆ ಕೈಲಿ ಬಿಡೋದು ಬೇಡ ಅನ್ಕೊಂಡು ಕೆಲಸವನ್ನು ಬಿಟ್ಟು ನಾನು ಮಗನನ್ನೇ ನೋಡ್ಕೊಂಡು ಬೆಳೆಸ್ಕೊಂಡು ನನ್ನ ಟ್ಯೂಷನ್ ಹಾಗೆ ಏನೇನು ಮಾಡಿಕೊಂಡು ಆ ನಂತರ ನಾನು ವ್ಯಾಸ ಕರ್ನಾಟಕ ಸಂಘ ಅಂತೆಲ್ಲ ಮಾಡಿ ಹಾಡುಗಳು ಅವನ್ನೆಲ್ಲ ಮಾಡಿಕೊಂಡು ಇವಾಗ ನಾನು ಫ್ರೀ ಆಗಿ ಇಂಥವೇನು ನನ್ನ ವ್ಯಾಸನ್ನು ಬೆಳೆಸ್ಕೊತಾರೆ. ನಿಮ್ದು ಕೂಡ ಹಾಗೆ ಕೇಳಿ ಖುಷಿ ಆಯಿತು. ಈಗ ಮತ್ತೆ ನೀವು ಅದಲ್ಲದೇ ನೀವು ಮಾಡಿರ್ತಕ್ಕಂಥ ಈ ಕ್ಲಾಸ್ ಅಂತ ಹೇಳಿದ್ರಲ್ಲ, ವಿವಿಧ ಇದರದ್ದು ಜ್ಯೋತಿಷ್ಯದ್ದು ಕ್ಲಾಸ್ ಅಂತ ಯಾವ ರೀತಿ ಮಾಡ್ತೀರಾ ಅಂದರೆ ಹೇಗೆ ಅಂತಂದ್ರೆ, ಇವಾಗ ಜ್ಯೋತಿಷ್ಯ ಅಂತೂ ನಾನು ಈಗ ಬೇಸಿಕ್ ಕ್ಲಾಸ್ಗಳು ಮತ್ತು ಅಡ್ವಾನ್ಸ್ ಅಂತ ಒಂದೊಂದು ಆ ಥರ ಮಾಡ್ತಾ ಇದ್ದೀನಿ. ಜೊತೆಗೆ ಈಗ ನಮ್ಗೆ ಏನಾದರೂ ವೇದ ಮಂತ್ರಗಳು ಒಂದಿಷ್ಟು ನಾವು ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ ವೇದದಲ್ಲಿ ಈಗ ಏನು ಹೇಳಿ, ನಮ್ಮ ಜ್ಯೋತಿಷ್ಯದಲ್ಲಿ ಪರಿಹಾರದ ಮುಖವಾಗಿ ಹೇಳ್ತಾರೆ, ಪ್ರತಿನಿತ್ಯ ಒಂದು ಅಥರ್ವಶೀರ್ಷ ಮಂತ್ರ, ಒಂದು ಸರ್ತಿ ಆದಿತ್ಯ ಹೃದಯ ಸ್ತೋತ್ರ, 10 ಗಾಯತ್ರಿ, ಒಂದು ಪುರುಷ ಸೂಕ್ತ, ಒಂದು ಸ್ತ್ರೀ ಸೂಕ್ತ. ಯಾರು ಹೇಳ್ತಾ ಇರ್ತಾರೋ ಅವರಿಗೆ ಖಂಡಿತವಾಗ್ಲೂ ಗ್ರಹ ದೋಷಗಳು ಉಂಟಾಗೋದಿಲ್ಲ, ಪೂರ್ವಜನ್ಮದ ಪಾಪಗಳು ನಾಶ ಆಗುತ್ತೆ ಅಂತ ಒಂದು ಇದೆ. ಆ ಒಂದು ನಿಟ್ಟಿನಲ್ಲಿ ಏನ್ ಮಾಡಿದೆ, ಬರೀ ಕಲ್ಸಿದ್ರೆ ಸಾಲದು, ಪಾಪ ಅವರಿಗೆ ಪರಿಹಾರವೂ ಹೇಳ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ವೇದ ಮಂತ್ರಗಳನ್ನು ಕೂಡ ನನಗೆ ಹೇಗಿದ್ರು ಚಿಕ್ಕಂದಿಂದನೇ ಅಭ್ಯಾಸ ಇದೆ, ನಮ್ಮ ತಂದೆಯವರಿಂದ ನನಗೆ ಬಂದಿತ್ತು. ಹಾಗಾಗಿ ನಾನು ಸರಳವಾಗಿ ಎಲ್ಲರಿಗೂ ಅರ್ಥವಾಗೋ ಹಾಗೆ ಅದರ ಅರ್ಥ ಹೇಳಿ ಅದನ್ನ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ, ವೇದ ಮಂತ್ರ ಕ್ಲಾಸಸ್. ಕೇವಲ ನೀವು ಹೇಳಿದ್ರು ಅಷ್ಟೇ, ಅವರು ಅದನ್ನ ರೂಢಿಸ್ಕೊಳ್ಬೇಕು, ಅವರಿಗೆ ಉಪಯುಕ್ತ ಆಗುತ್ತೆ ಖಂಡಿತ. ಅದಲ್ಲದೆ ಮತ್ತೆ ಭಗವದ್ಗೀತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಮ್ಮ ಪವಿತ್ರವಾದ ಗ್ರಂಥ ನೋಡಿ. ಹಿಂದೂಗಳು ನಾವು ಅದನ್ನ ಓದ್ಲಿಲ್ಲ ಅಂದ್ರೆ ಹೇಗೆ, 700 ಶ್ಲೋಕ ಇದೆ ಅಂತ ಹೇಳಿ ಅದನ್ನ ಕಡೆ ಮೂಲೆಯಲ್ಲಿ ಇಟ್ಬಿಡ್ತಾರೆ. ಹಾಗಾಗಬಾರ್ದು ಅಂತ ಹೇಳಿ ಭಗವದ್ಗೀತೆಯ 108 ಶ್ಲೋಕಗಳನ್ನ ಆರಿಸ್ಕೊಂಡು ನಾನು ಆ 108 ಶ್ಲೋಕಗಳನ್ನೇ ಕ್ಲಾಸ್ ಮಾಡ್ತಾ ಬಂದೆ. ಅಂದ್ರೆ ಅಷ್ಟನ್ನಾದ್ರೂ ನೀವು ಕಲ್ತ್ಕೊಂಡು ಅರ್ಥ ಸಮೇತ ಕಲ್ತ್ಕೊಂಡು ಪ್ರತಿನಿತ್ಯ ಹೇಳ್ತಾ ಇದ್ದೆ. ನಮ್ಮ ಗ್ರಂಥದಲ್ಲಿ ಇರ್ತಕ್ಕಂತಹ ಒಂದು ಏನು ತಿರುಳು ನಿಮಗೆ ಗೊತ್ತಾಗುತ್ತೆ, ಜೊತೆಗೆ ಆ ಗ್ರಂಥವನ್ನು ಪಠನ ಮಾಡ್ತಕ್ಕಂಥ ಪುಣ್ಯನೂ ಸಿಗುತ್ತೆ ಅಂತ ಭಗವದ್ಗೀತೆ ತರಗತಿಗಳನ್ನು ಕೂಡ ನಾನು ತೆಗೆದುಕೊಂಡೆ. ಒಟ್ಟಾರೆ ಭಗವದ್ಗೀತೆ ತರಗತಿ, ವೇದ, ಜ್ಯೋತಿಷ್ಯ ಮೂರನ್ನು ಒಟ್ಟಿಗೆ, ಅಥವಾ ಬೇರೆ ಬೇರೆ ದಿವಸ ಹಾಗೆ ತಗೋತೀರಾ? ಇಲ್ಲ, ಬೇರೆ ಬೇರೆ ದಿವಸ, ಒಂದು ಜ್ಯೋತಿಷ್ಯಕ್ಕೆ ಒಂದು ದಿವಸ, ಇನ್ನು ಉಳಿದ ಬೇರೆ ಬೇರೆ ದಿವಸ.
ಸುಮಾರು ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಜಾತಕಗಳು ತುಂಬಾ ಇರುತ್ತೆ ಈಗ ಎಲ್ಲ ಆನ್ಲೈನ್ ಹೇಳ್ಬಿಡ್ತೀನಿ, ಸ್ವಲ್ಪ ತುಂಬಾ ನಾನು ನೋಡ್ಲೇಬೇಕು ಅಂದ್ರನ್ನ ಸೇರಿಸ್ತೀನಿ. ಇಲ್ಲಾಂದ್ರೆ ಡೇಟ್ ಆಫ್ ಬರ್ತ್ ಟೈಮ್ ಪ್ಲೇಸ್ ಕಳಿಸ್ಬಿಟ್ಟು ಅವ್ರಿಗೆ ಏನ್ ಸಮಸ್ಯೆ ಇರುತ್ತೋ ಅದನ್ನ ಅವರು ನನ್ಗೆ ವಾಯ್ಸ್ ಮೆಸೇಜ್ ಅಲ್ಲಿ ಕಳ್ಸಿದ್ರೆ ನಾನು ನೋಡ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಎಲ್ಲರಿಗೂ ಆನ್ಸರ್ತೀನಿ. ನಾನು ಯಾವ್ದಕ್ಕೇನೆ ಕೂಡ ಫೀಸ್ ತೆಗೆದುಕೊಳ್ಳಲ್ಲ, ಯಾವ ತರಗತಿಗಳಿಗೂ ನಾನು ಶುಲ್ಕವನ್ನು ತೆಗೆದುಕೊಳ್ಳಲ್ಲ. ಪಾಠ ಮಾಡೋದಕ್ಕಾಗ್ಲಿ, ಜ್ಯೋತಿಷ್ಯವನ್ನ ಹೇಳದ ಕನ್ಸಲ್ಟೇಷನ್ಗಾಗ್ಲಿ ಇಷ್ಟು ವರ್ಷಗಳ ಕಾಲ ನಾನು ಉಚಿತವಾಗಿಯೇ ಮಾಡ್ಕೊಂಡು ಬರ್ತಾ ಇರೋದು. ಹಾಗಾಗಿ ನನ್ನ ಈ ಒಂದು ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಒಂದು 50ಕ್ಕೂ ಹೆಚ್ಚು ಬಿರುದನ್ನ ಕೊಟ್ಟು ನನ್ಗೆ ಎಣ್ಸಕ್ಕೆ ಹೋಗಿಲ್ಲ. ಮತ್ತೆ ಹಲವಾರು ಗ್ರಂಥಗಳನ್ನು ಕೂಡ ನಾನು ಜ್ಯೋತಿಷ್ಯ ಆಧ್ಯಾತ್ಮಿಕ ಸುಮಾರು ಈ ಕೃತಿಗಳ ಬಗ್ಗೆ ಆಯ್ತು, ದೇವನಾಮ ಆಮೇಲೆ ಜ್ಯೋತಿಷ್ಯ ವೇದಗಳ ಬಗ್ಗೆ ಸುಮಾರು ಗ್ರಂಥಗಳನ್ನ ಪ್ರಕಟಗೊಳಿಸಿದ್ದೀರಾ. ಎಷ್ಟು ಆಗಿದೆ ದೋಷ ನನಗನ್ಸಿದ ಮಟ್ಟಿಗೆ? ಸುಮಾರು ಒಂದು 50-70 ಬಂದ್ಬಿಟ್ಟಿದೆ ನಂದು. ನಾನು ಎಣಿಸಿಲ್ಲ ಅನ್ಬೇಕಂದ್ರೆ ಮೊನ್ನೆ ಒಂದು ರಿಲೀಸ್ ಆಯ್ತು. ಯಾಕೆ ಅಂತಂದ್ರೆ ನಮ್ಗೆ ತಿಳ್ಕೊಂಡಿರ್ತಕ್ಕಂತಹ ಏನು ಜ್ಞಾನ ಇರುತ್ತೋ ಅದನ್ನ ಈ ಮತ್ತೊಬ್ಬರಿಗೆ ಹಂಚಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಪುಸ್ತಕ ನನ್ಗೆ ಬರೆಯೋದು ತುಂಬಾ ಒಂದು ಮೊದ್ಲಿಂದನೂ ಬರೆಯೋದು ತುಂಬಾ ಹವ್ಯಾಸ, ಅದು ನಂಗೆ ಇಷ್ಟ ಆಯ್ತು. ನಾನು ಹಾಗೆ ಬರಿತಾ ಹೋದೆ. ಈಗಾಗಲೇ ಒಂದು 49-50 ಆಗುತ್ತೋ ಈಗ ಒಂದು 2000 ಪುಟದ ಒಂದು ಜ್ಯೋತಿಷ್ಯಾಮೃತ ಧಾರ ಅಂತ ಪುಸ್ತಕ ಬಿಡುಗಡೆಯ ಹಂತದಲ್ಲಿದೆ. ಶೃಂಗೇರಿ ಗುರುಗಳ ಆಶೀರ್ವಚನಕ್ಕೋಸ್ಕರ ಅದು ಕಾಯ್ತಾ ಇದ್ದೀನಿ, ಅದು ಬರ್ತಾ ಇದೆ. ಇನ್ನೇನು ಇನ್ನು ಎಲ್ಲ ಗುರುಗಳು ಧರ್ಮಸ್ಥಳ ಎಲ್ಲ ಮಂತ್ರಾಲಯ ಎಲ್ಲ ಗುರುಗಳದ್ದು ಆಶೀರ್ವಾದ ಎಲ್ಲ ಸಿಕ್ಕ ತಕ್ಷಣವೇ ನಾನು ಆ ಪುಸ್ತಕವನ್ನು ಪ್ರಕಟಿಸ್ತಾ ಇದ್ದೇನೆ. ಆ ನಂತರ ವೇದಾಂತ ವಸಂತ ಅಂತ ಉಪನಿಷತ್ತುಗಳು, ನಾವೇನ್ ಮಾಡ್ಬಿಡ್ತೀವಿ ಅದು ಕಬ್ಬಿಣದ ಕಡಲೆ ಅಂತ ಉಪನಿಷತ್ತನ್ನ ಮುಟ್ಟೋದೇ ಇಲ್ಲ. ಅದಕ್ಕೋಸ್ಕರ ಉಪನಿಷತ್ತುಗಳು ಕೂಡ ಸಾಮಾನ್ಯ ಜನಗಳಿಗೆ ಅದು ತಲುಪಬೇಕು ಅಂತ ಹೇಳಿ ಅದ್ರ ಬಗ್ಗೆ ಒಂದು ದೊಡ್ಡ ಬೃಹತ್ ಗ್ರಂಥವನ್ನ ಬರೆದಿದ್ದೇನೆ. ಅದು ಪ್ರಿಂಟಿಂಗ್ ಅಲ್ಲಿ ಇದೆ, ಮುದ್ರಣ ಹಂತದಲ್ಲಿ ಇದೆ. ಜೊತೆಗೆ ಮೇಡಮ್, ಇಷ್ಟೆಲ್ಲ ಮಾಡ್ಕೊಂಡು ಸಂಸಾರ ನಡೆಸ್ಕೊಂಡು ಅಲ್ಲದೆ ಮತ್ತೆ ಸುಮಾರು ನಾನು ಫೇಸ್ಬುಕ್ ನಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೆ, ಅಲ್ಲಿಂದಲೇ ನೀನು ನನ್ನ ಪರಿಚಯ ಆಗಿದ್ದು. ಆ ಫೇಸ್ಬುಕ್ ದಲ್ಲಿ ಸುಮಾರು ಪ್ರವಚನಗಳನ್ನು ನೀಡ್ತಾ ಇದ್ದೀರಾ, ಇವೆಲ್ಲ ಹೇಗೆ ನಿಭಾಯಿಸ್ತೀರಾ, ನೀವು ಹೇಗೆ ಅದರ ಟೈಮ್ ಅನ್ನು ಸೆಟ್ ಮಾಡ್ಕೊಳ್ತೀರಾ? ಏನಂತಂದ್ರೆ ನೋಡಿ, ನಾನು ಸಮಯವನ್ನ ಮಾತ್ರ ಒಂದು ದಿವಸ ವೇಸ್ಟ್ ಮಾಡೋದೇ ಇಲ್ಲ. ನಿದ್ದೆಗೆ ನಾನು ಎಷ್ಟು ನಿದ್ದೆ ಮಿನಿಮಮ್ ಒಂದು 5 hours ಸಾಕಷ್ಟೇ ನೈಟ್, ಮತ್ತೆ ಮಧ್ಯಾಹ್ನ ಮಲಗೋದಾಗ್ಲಿ. ಹಾಗಂತ ನನ್ನ ತುಂಬಾ ಆರೋಗ್ಯವಾಗಿದ್ದೀನಿ ಅಂತಾನು ಇಲ್ಲ, ಎಷ್ಟೇ ಅನಾರೋಗ್ಯ ಇದ್ರೂ ನಾ ಮನಸ್ಸಿಗೆ ತೆಗೆದುಕೊಳ್ಳಲ್ಲ, ಅದನ್ನ ಬರೀ ಹೌದು ಕೆಲಸ ಮಾಡ್ಬೇಕು ನಾನು ಮಾಡ್ತೀನಿ, ಇಷ್ಟು ಮಾಡ್ಬೇಕು ಮಾಡ್ತೀನಿ ನಾನು, ಅದು ನನ್ಗೆ ಹಂಗೆ. ಮತ್ತೆ ಸಮಯ ಸುಮ್ಮನೆ ಕಾರ್ಡ್ ಹರಟೆ ಹೊಡೆಯೋದು, ಸುಮ್ಮನೆ ಫೋನ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಅಥವಾ ಟಿವಿ ನೋಡೋದು ಯಾವುದೂ ಮಾಡೋದಿಲ್ಲ ನಾನು. ಸದಾ ನಾನು ಬರೆಯೋದು, ಆ ನಂತರ ಹಾಡು ಅಷ್ಟೇ, ಪ್ರವಚನಗಳನ್ನ ಹೇಳೋದು, ಪ್ರವಚನಗಳನ್ನ ಕೊಡೋದು, ಇವೆಲ್ಲವನ್ನ ನಾನು ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಅದೇ ಅದಕ್ಕೆ ನನ್ನ ನಮ್ಮ ಮನೆಯವರ ಸಪೋರ್ಟು ಇದೆ, ನಮ್ಮ ಯಜಮಾನರು ತುಂಬಾ ಸಹಕಾರ ಕೊಡ್ತಾರೆ, ಪ್ರತಿಯೊಂದು ಹಂತದಲ್ಲೂ ನನಗೆ ಸಹಕಾರ ಕೊಡ್ತಾರೆ, ಹಾಗಾಗಿ ನಾನು ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಹೇಗೆ ಪುರುಷರ ಹಿಂದೆ ಸ್ತ್ರೀಯರ ಇದು ಇರುತ್ತೆ, ಹಾಗೆ ಸ್ತ್ರೀಯರಿಗೂ ಪುರುಷರಿಗೂ ಬೇಕೇನೆ. ಹೌದು, ನಮ್ಮ ಮಕ್ಕಳು ಕೂಡ ನನಗೆ ಈ ಒಂದು ರೆಕಾರ್ಡಿಂಗ್ ಎಲ್ಲದಕ್ಕೂ ಕೂಡ ಸಹಾಯ, ನನ್ನ ಮಗಳು ಒಂದ್ ರೀತಿ ಮಾಡ್ರೆ ನನ್ನ ಮಗ ನನಗೆ ಎಲ್ಲರೂ ಸಹಾಯ ಮಾಡ್ತಾರೆ. ಮನೆಯವರೆಲ್ಲರೂ ಒಂದು ಸಹಕಾರ ಇದ್ದಾಗ ನಾವು ಒಬ್ಬರ ಮುಂದೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಆ ಒಂದ್ ನಿಟ್ಟಿನಲ್ಲಿ ಇಷ್ಟು ನೀವು ತಲುಪಿದ್ದೀರಿ, ಇವರೆಲ್ಲರೂ ಸಹಕಾರ ಇರೋದ್ರಿಂದನೇ. ಮೇಡಮ್, ನಾನು ಸುಮಾರು ನಿಮ್ಮ ಪುಸ್ತಕಗಳನ್ನು ನೋಡಿದೆ, ಒಂದೆರಡು ಪುಸ್ತಕ ಕೂಡ ನಮ್ಗೆ ಕಳಿಸಿದ್ರಿ. ಅದರಲ್ಲಿ ಸುಮಾರು ಇದು ಸ್ತೋತ್ರ ಸಂಜೀವಿನಿ ಅಂತ ತುಂಬಾ ಎಲ್ಲ ಸ್ತೋತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದಿದು ಪುಸ್ತಕ. ಅಲ್ಲದೇನೆ ಸಂಗಾತಿ ಸಂತತಿ ಜ್ಯೋತಿಷ್ಯ ದೃಷ್ಟಿಕೋನ ಅದನ್ನ ಆಧಾರವಾಗಿ ಇಟ್ಕೊಂಡು ಬರ್ತಿರ್ತಕ್ಕಂಥ ಒಂದಿದು ಕೃತಿ. ಆನಂತರ ದೇವಿ ಮಹಾತ್ಮೆ ಹಾಗೂ ದುರ್ಗಾ ಸಪ್ತಶತಿ, ಇದು ಬಹುಶಃ ಇದರಲ್ಲಿ ದೇವಿ ಮಹಾತ್ಮೆ ಅದೆಲ್ಲ ಒಳಗೊಂಡಿದೆ ಅನ್ಕೋತೀನಿ. ಆನಂತರ ಇದು ಅಂಕಗಳ ಅದ್ಭುತ ಲೋಕ, ಹೌದು, ಸಂಖ್ಯಾಶಾಸ್ತ್ರದ ಪುಸ್ತಕ ಅಲ್ವಾ. ಇದ್ರ ಬಗ್ಗೆ ಸ್ವಲ್ಪ ನಾನು ನಿಮ್ಗೆ ಗೊತ್ತಿರಲಿಲ್ಲ, ನಿಮ್ದು ನನಗೆ ಆಧ್ಯಾತ್ಮಿಕ ಆಮೇಲೆ ಕೃತಿಗಳು ಬರೆಯೋದು ಅದ್ರ ಬಗ್ಗೆ ಗೊತ್ತಿತ್ತು. ಇದು ಒಂದು ಹೊಸದು, ಇದನ್ನೊಂದು ಸ್ವಲ್ಪ ಮತ್ತೆ ನಿಮ್ದು ಕೃತಿಯನ್ನು ಓದ್ಬೇಕು ನಾನು ತಿಳ್ಕೊತೇನೆ. ಆ ನಂತರ ಇದು ಹಬ್ಬಗಳ ಬಗ್ಗೆ, ಯಾವ್ಯಾವ ಹಬ್ಬಗಳ ಹರಿದಿನಗಳು ನಮ್ಮ ಅದ್ರ ಬಗ್ಗೆ ಬಹುಶಃ ಒಂದು ವರ್ಷದ ಪೂರ ಕವರ್ ಮಾಡಿದ್ರೆ ಅದರಲ್ಲಿ ಹಬ್ಬಗಳ ಏನು ವೈಶಿಷ್ಟ್ಯ, ಏನು ಸುಮ್ಮನೆ ಆಚರಣೆ ಅಲ್ಲ, ಅದರ ಏನಕ್ಕೆ ಆ ಹಬ್ಬಗಳನ್ನ ಆಚರಿಸ್ತಕ್ಕಂಥದ್ದು ವೈಶಿಷ್ಟ್ಯ ಮತ್ತು ಆಚರಣಾ ವಿಧಾನ ಅವನ್ನೆರಡನ್ನು ಸೇರಿಸಿದ್ರ ಚಿಕ್ಕದಾಗಿ ಅದರಲ್ಲಿ ಸಾಕಷ್ಟು ಪೂರ್ಣವನ್ನು ತುಂಬಿಕೊಂಡಿರ್ತಕ್ಕಂಥ ಒಂದು ಕೃತಿ ಇದೆ. ನಂತರ ಇದು ಗಣಪತಿ ವೈವಿಧ್ಯಪತಿ, ಗಣೇಶ ತತ್ವ ರೂಪ ಉಪಾಸನೆ ಮಹತ್ವ ಇವುಗಳನ್ನ ಒಳಗೊಂಡಿರ್ತಕ್ಕಂಥ, ಕೇವಲ ಗಣಪತಿಯನ್ನ
ಕುರಿತು ಬಹುಶಃ ಗಣೇಶ ಚತುರ್ಥಿ ಆ ಸಂದರ್ಭಕ್ಕೆ ಏನಾದ್ರು ಉಪಯೋಗ ಆಗುತ್ತಾ ಇದು ಅಥವಾ ಅಂದ್ರೆ ಇದು ಗಣಪತಿ ಅಂತಂದ್ರೆ ನಿಮ್ಗೆ ಸೈಂಟಿಫಿಕ್ ಆಗಿ ಗಣೇಶ ನಮ್ಗೆ ಕಾಣಿಸ್ತಾನೆ ಅಂತಕ್ಕಂಥದ್ರಿಂದ ಹಿಡಿದು ಪ್ರತಿಯೊಂದು ಗಣಪತಿ ಬಗ್ಗೆ ಕೊಟ್ಟಿದ್ದೀನಿ. ಆಮೇಲೆ 32 ಗಣಪತಿಯ ಒಂದು ಅವತಾರಗಳಿದೆಯಲ್ಲ ಅದ್ರ ಬಗ್ಗೆ, ಆಮೇಲೆ ಗಣೇಶನ ಒಂದು ಅವ್ನಿಗೆ ಇಷ್ಟವಾಗಿರ್ತಕ್ಕಂತಹ ಕೆಂಪು ಬಣ್ಣ ಆಗಿರ್ಬಹುದು ಅಥವಾ ತೆಂಗಿನಕಾಯಿ ಎಲ್ಲ ಏನಕ್ಕೆ, ಎಲ್ಲದಕ್ಕೂ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಈ ಪುಸ್ತಕವನ್ನ ಬರೆದಿದ್ದೀನಿ. ನೇಮಾಲಜಿ ಇದು ಕೂಡ ಇದು ಹೆಸರು ಶಾಸ್ತ್ರ, ಹೆಸರು ಹೇಗೆ, ಹೆಸರು ಹೇಗೆ ಮಾನವನ ಜೀವನದಲ್ಲಿ ಹೇಗೆ ಅದು ಇನ್ಫ್ಲುಯೆನ್ಸ್ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದು ಇದೊಂದು ವಿಶಿಷ್ಟವಾದ ಪುಸ್ತಕ. ಇದು ಆಕ್ಚುಲಿ ಎಲ್ಲೂ ನಿಮ್ಗೆ ಈ ನೇಮಾಲಜಿ ಈ ರೀತಿ ಪುಸ್ತಕ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಿಮ್ಗೆ ಹೇಳಬಲ್ಲೆ. ಆ ರೀತಿ ಒಂದು ಆವಿಷ್ಕಾರ ಮಾಡಿ ಬರೆದಿರ್ತಕ್ಕಂತಹ ಪುಸ್ತಕ ಇದು. ಇದನ್ನ ಬರೆಯೋದಕ್ಕೆ ಹೇಗೆ ನಿಮ್ಗೆ ಹೇಗೆ ನನಗೆ ಅನಿಸ್ತಾ ಇತ್ತು ಏನು ಇವಾಗ ನಮ್ಮ ತಂದೆ ಏನ್ ಮಾಡ್ತಾ ಇದ್ರು, ಅವ್ರ ಹತ್ರ ಬರೋರು ಜನ ಬಂದಾಗ ಬುದ್ಧಿ ಏನಾದ್ರೂ ನನ್ನ ಮಗನ್ಗೆ ಈ ಹುಡುಗಿ ಜೊತೆ ಮದ್ವೆ ಮಾಡ್ತೀರ ಸ್ವಲ್ಪ ನೋಡಿ ನಮ್ಗೆ ಅವರಿಬ್ರು ಸೆಟ್ ಆಗಿದೆ, ಆದ್ರೆ ಅವ್ರ ನಕ್ಷತ್ರ ಆಗಲ್ಲ ಅದರಿಂದ ಹೆಸರು ಬದಲಾವಣೆ ಮಾಡ್ಬಿಡಿ ಮಾಡ್ಬಿಟ್ಟು ಮಾಡ್ಬೇಕು ಅಂತ ಹೇಳೋರು. ನಾ ಹೆಸರು ಬದಲಾವಣೆ ಮಾಡಿ ಅವ್ರ ಮದ್ವೆ ಮಾಡೋ ಚೆನ್ನಾಗಿರ್ತಿದ್ರು. ನಂಗೆ ಇದು ಅನಿಸ್ತಾ ಇತ್ತು ಇದು ಹೆಸರು ಕೇವಲ ಹೆಸರು ಬದಲಾವಣೆ ಮಾಡ್ಬಿಟ್ಟು ಹೇಗೆ ಅಡ್ಜಸ್ಟ್ ಮಾಡುತ್ತೆ ಜಾತಕ ಎಲ್ಲ ಇದೆ ಅಂತ ತುಂಬಾ ಅದ್ ಮನಸ್ಸಿನಲ್ಲಿ ಇತ್ತು. ನೋಡಿದೆ ಹೆಸರು ಹೇಗೆ ಪ್ರಭಾವ ಬೀರುತ್ತೆ ಅಂತ. ಮೊದಲು ಹೆಸರಿನ ಬಗ್ಗೆ ಅಕ್ಷರಗಳ ಒಂದು ಇಲ್ಲಿ ಅಕ್ಷರ ವಿಜ್ಞಾನ ಅಂತ ಮಾಡ್ಕೊಟ್ಟಿದ್ದೀನಿ. ಆ ಇಂದ ಆತಂಕ ಒಂದೊಂದು ಅಕ್ಷರಗಳು ಸೂಸ್ತಕ್ಕಂತಹ ಕಂಪನಗಳು ಏನಿದೆ ಅದು ಹೇಗೆ ವ್ಯಕ್ತಿಯ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನ ಮೊದಲು ಅಧ್ಯಯನ ಮಾಡಿದೆ. ಆಗ ನನಗೆ ಎಷ್ಟು ಆಶ್ಚರ್ಯ ಆಯ್ತು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರನ್ನ ಕೂಗ್ಬೇಕಾದ್ರೆ ಮೊದಲನೇ ಅಕ್ಷರ ಏನಿದೆ ಅದು ಅವನ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಆ ಇವಾಗ ನಾವು ಅದಕ್ಕೋಸ್ಕರ ಮಕ್ಕಳಿಗೆ ಏನೋ ಹೆಸರು ಇಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ, ಅದು ನಕ್ಷತ್ರ ಪ್ರಕಾರ ಇಟ್ಟಿರ್ತೀವಿ, ಏನೋ ಒಂದು ಒಳ್ಳೆ ದೇವರ ಹೆಸರು ಇಟ್ಟಿರ್ತೀವಿ ಅದನ್ನೇ ಕೂಗ್ಬೇಕು. ಚಿನ್ನು ಕೂಗ್ಬೇಡಿ, ಯಾಕೆಂದ್ರೆ ಅವ್ಕೆ ಒಳ್ಳೆಯ ಪ್ರಭಾವ ಹೌದು. ಅದು ಏನಾಗುತ್ತೆ ಅಂದ್ರೆ ಅವ್ಗೆ ಆ ಒಂದು ಇನ್ಫ್ಲುಯೆನ್ಸ್ ಬೀಳ್ಬೇಕು ಅಂತಂದ್ರೆ ಪ್ರಭಾವ ಆ ಗ್ರಹದ ಪ್ರಭಾವ ನಕ್ಷತ್ರದ ಪ್ರಭಾವ ಬೀರ್ಬೇಕು ಅಂದ್ರೆ ಅವ್ನ ಏನ್ ಹೆಸರು ಇಟ್ಟಿರ್ತಾರೋ ಅದನ್ನ ತಗೋಬೇಕು. ಹೌದು, ಕೆಲವ್ರು ಹೆಸರು ಬದಲಾವಣೆ ಮಾಡ್ಬಿಡ್ತಾರೆ ಅದರಿಂದ ಒಳ್ಳೇದಾಗುತ್ತೆ, ಇದೇನು ಹೌದಾ ಅಂತ ಅನ್ಕೊಂಡೆ. ಆಗ ನೋಡಿದಾಗ ಇವಾಗ ನಿಮ್ಗೆ ನ್ಯೂಮರಾಲಜಿಗೂ ನೇಮಾಲಜಿಗೂ ಲಿಂಕ್ ತಗೊಂಡಾಗ ನಿಮ್ಮ ಒಂದು ನಂಬರಿನ ಅಥವಾ ನಿಮ್ಮ ಗ್ರಹಗಳ ಪ್ರಭಾವ ಯಾವ್ದಿದೆ ಅದಕ್ಕೆ ಸರಿಯಾಗಿರೋ ಹೆಸರನ್ನ ನೀವು ಇಟ್ಟಾಗ ನಿಮ್ಗೆ ಜೀವನದಲ್ಲಿ ಅದೃಷ್ಟ ಉಂಟಾಗುತ್ತೆ. ಅದ್ರ ಬಗ್ಗೆ ಅಧ್ಯಯನ ಮಾಡಿ ನಾನು ಈ ಪುಸ್ತಕವನ್ನ ಬರೆದಿದ್ದೀನಿ ನೇಮಾಲಜಿ. ಈ ಪುಸ್ತಕ ನೋಡಿದ್ಮೇಲೆ ಮೇಡಮ್ ನನಗೆ ಒಂದು ಪ್ರಶ್ನೆ ಉದ್ಭವಿಸ್ತು. ನಾನು ಸುಮಾರಾಗಿ ಓದಿ ತಿಳ್ಕೊಂಡಿದ್ದು ಟಿವಿಗಳನ್ನು ನೋಡಿ ಪತ್ರಿಕೆಗಳನ್ನು ನೋಡಿ ತಿಳ್ಕೊಂಡಂತ ವಿಷಯ ನೀವೀಗ ಇದು ನೇಮಾಲಜಿ ಹೆಸರಿನ ಮುಖಾಂತರ ಎಷ್ಟು ಪ್ರಭಾವ ಬೀರುತ್ತೆ ಅದರ ದುಷ್ಟ ಫಲಿತೆ ಸಂಖ್ಯೆ ಕೂಡ ಅದು ಕೂಡ ಬೀರುತ್ತೆ ಅಂತಾರೆ. ಇದು ಸರಿಯಾ ಅಥವಾ ಅದು ಸರಿ ಇಲ್ಲ ಅದನ್ನ ಆಧಾರ ಇಟ್ಕೊಂಡೇ ನೀನು ಬರೆದಿದ್ದೀನಿ. ಯಾಕೆಂದ್ರೆ ಸಂಖ್ಯಾಶಾಸ್ತ್ರ ಅಂದ್ರೆ 1 to 9 ತನಕನು ಒಂದೊಂದು ಗ್ರಹಗಳು ಅಲ್ಲಿ ಪ್ರಭಾವವನ್ನ ಬೀರುತ್ತೆ. ಉದಾಹರಣೆಗೆ 1 ಸೂರ್ಯ 2 ಚಂದ್ರ ಹೀಗೆ ಕೊಟ್ಕೊಂಡು ಹೋದಾಗ ಈಗ ಸೂರ್ಯನಿಗೆ ಒಂದಿಷ್ಟು ಅಕ್ಷರಗಳಿವೆ, ಆ ಅಕ್ಷರಗಳು ಬಂದು ಸೂರ್ಯನನ್ನ ಪ್ರಭಾವ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಆ ಅಕ್ಷರ ಸೂರ್ಯನನ್ನ ಪ್ರಭಾವ ಬೀರುತ್ತೆ ಅಂತ. ಈಗೇನಾಗುತ್ತೆ ಸೂರ್ಯ ಬಲಶಾಲಿ ಆಗಿದ್ದಾಗ ಅಂದ್ರೆ ನಮ್ಗೆ ಗ್ರಹ ಜಾತಕ ನೋಡ್ಬೇಕಾಗುತ್ತೆ. ನಿಮ್ ಜಾತಕ ಗೊತ್ತಿಲ್ಲ, ನೀವು 1ನೇ ತಾರೀಕು ಹುಟ್ಟಿದ್ದೀರಾ, 1ನೇ ತಾರೀಕು ಹುಟ್ಟಿದಾಗ ಅಥವಾ 1 ಅಥವಾ 10 ಅಥವಾ 19 ಅಥವಾ 28 ಈ ದಿನಗಳಲ್ಲಿ ದಿನಾಂಕಗಳಲ್ಲಿ ಹುಟ್ಟಿದಾಗ ನಿಮ್ಗೆ ಸೂರ್ಯ ಪ್ರಭಾವಶಾಲಿ ಆಗಿರ್ತಾನೆ. ಸೂರ್ಯ ಪ್ರಭಾವಶಾಲಿ ಆಗಿರೋರಿಗೆ ಅದೇ ಹೆಸರುಳ್ಳ ಈಗ ನಿಮ್ ಹೆಸರಿದೆ ಅಖಿಲ, ಅನಸೂಯ, ಅಕ್ಷರ್ ಈ ತರ ಆ ಇಂದ ಬರ್ತಕ್ಕಂತಹ ಹೆಸರು ಇಟ್ಟಾಗ ಅವ್ರಿಗೆ ಅದು ಈ ನ್ಯೂಮರಾಲಜಿಗೂ ನೇಮಾಲಜಿಗೂ ಹೇಗೆ ಅವ್ರಿಗೆ ಅದು ಬಹಳ ಒಂದು ಅದೃಷ್ಟವನ್ನು ಕೊಡುತ್ತೆ. ಅವರಿಗೆ ಇನ್ನು ಸೂರ್ಯ ಬಲಶಾಲಿ ಸ್ಟ್ರಾಂಗ್ ಆಗ್ತಾನೆ, ನಾಯಕತ್ವ ಗುಣಗಳು ಜಾಸ್ತಿ ಆಗ್ತಾರೆ, ಅವ್ರಿಗೆ ಒಳ್ಳೇದಾಗುತ್ತೆ. ಈ ರೀತಿಯಾಗಿ ನೋಡಿ ನಾವು ನೇಮಾಲಜಿಯನ್ನ ನ್ಯೂಮರಾಲಜಿಗೆ ನಾವು ಅಳವಡಿಸ್ಕೊಂಡಿರೋದ್ರಿಂದ ಕೂಡ ನಿಮ್ಮ ಒಂದು ಭವಿಷ್ಯದಲ್ಲಿ ಸುಧಾರಣೆ ತರಬಹುದಾಗಿದೆ. ಅದಕ್ಕೂ ಎರಡಕ್ಕೂ ಖಂಡಿತ ಇದೆ. ಅದು ಈ ಪುಸ್ತಕದಲ್ಲಿ ನಾನು ತೋರಿಸಿಕೊಡ್ತೇನೆ, ಎಕ್ಸಾಂಪಲ್ ತೋರಿಸ್ಕೊಟ್ಟೆ ಅಂದ್ರೆ ನೀವೆಲ್ಲವನ್ನು ಆಳವಾಗಿ ಹೌದು ಅಭ್ಯಸಿಸಿ ನಂತರ ಈ ಒಂದು ಕೃತಿಯನ್ನು ತಂದಿದ್ದೀರಾ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತ ಅದು ಮತ್ತೆ ಇಲ್ಲ. ಇನ್ನು ಎಷ್ಟೊಂದು ಪುಸ್ತಕ ಬರಿಬೇಕಾದ್ರೆ ನಾನು ಅದೇ ಅನ್ಕೋತೀನಿ. ಇದನ್ನ ನಾನು ಬರದ್ನ ಅಂತ ನಂಗೆ ಅನಿಸ್ತಾ ಇರುತ್ತೆ. ಯಾಕೆಂದ್ರೆ 2000 ಪುಟ ಪ್ರಿಂಟ್ ಆಗಿರೋದು ಕೈಯಲ್ಲ, ನನ್ನ ಕೈಯಲ್ಲಿ ಬರೆದ 3-4 ಸಾವಿರ ಪುಟ ಆಗಿರೋದು. 2000 ಪುಟ ಬರೆದಾಗ ನನಗೆ ಶೃಂಗೇರಿ ಗುರುಗಳು ಕೇಳೋದು, ಹಾಗೆ ನೀವು ಈ ರೀತಿ ಇದನ್ನ ಬರೆದ್ರಿ, ಯಾವ ರೀತಿ ಈ ತರನೆಲ್ಲ ನೀವು ಹಿಂಗೆ ಬರೀ, ನಾನು ಗುರು ಶಿಷ್ಯ ರೂಪದಲ್ಲಿ ಬರೆದ್ರಿ, ಹೆಂಗ್ ಬರ್ತೀನಿ ನಿಮ್ಗೆ ಅಂತ ಕೇಳಿದ್ರು. ನಾನು ಅವಾಗ
ಏನು ಅಂದ್ರೆ ನನ್ಗೆ ಆ ತಾಯಿಯ ಕೃಪೆ ಅಂತ ಹೇಳ್ತೀನಿ. ಒಂದ್ ಸತಿ ತಿರ್ಗಿ ನೋಡಿದಾಗ ನಾನೇ ಬರ್ದಿದ್ದ ಅಂತ ನನಗೆ ಒಂದ್ ರೀತಿಯ ಕ್ವಶನ್. ನಾನು ನಿಮ್ಮ ಇವನ್ನೆಲ್ಲ ನೋಡಿದ್ಮೇಲೆ ಆಗ್ಲೇ ಹೇಳಿದಾರೆ ಸಿಂಗೇರಿ ಶಾರದೆ ನಿಮ್ಗೆ ಒಲಿತಾಳೆ, ಅದು ಎಲ್ಲರಿಗೂ ಬರೋದಿಲ್ಲ. ಯಾವಾಗ ನಮ್ಗೆ ಭಗವಂತ ದೇವಿ ಕೃಪೆ ಇರುತ್ತ ಅಂತವ್ರು ಮಾತ್ರ ಇದು ಆ ಸಾಧಿಸಲು ಸಾಧ್ಯ ಆಗುತ್ತೆ. ಖಂಡಿತ ಅಮ್ಮನವ್ರ ಕೃಪೆ ಅಂತೂ ಹೌದೌದು ಎಲ್ಲಾ ಹಂತದಲ್ಲೂ ನನ್ಗೆ ಅವಳು ನನ್ಗೆ ತೋರಿಸಿದಾಳೆ. ಕಷ್ಟ ಆಗ್ಲಿ ಸುಖ ಆಗ್ಲಿ ಎಲ್ಲದರಲ್ಲೂ ನನ್ಗೊಂದು ಏನ್ ಹೇಳ್ತಾರೆ ಒಂದು ದರ್ಶನವನ್ನ ಕೊಟ್ಟಿದ್ದಾಳೆ ಅಂತಾನೆ ಹೇಳ್ಬೋದು. ಎಲ್ಲಾ ನಾನಾ ರೂಪದಲ್ಲಿ ಅವಳು ನನ್ಗೆ ಕಂಡಿದ್ದಾಳೆ.